ಹಾಯ್, ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ಪೂರ್ವಿ ಪಾತ್ರ ನಿಭಾಯಿಸುತ್ತಿದ್ದೀರಾ ಪುಣ್ಯಮತಿ ಧಾರವಾಹಿ. ನಾವಂತೂ ನಿಮ್ಮ ಪಾತ್ರ ಇಷ್ಟೊಂದು ಹೈಲೈಟ್ ಆಗುತ್ತೆ ಅನ್ಕೊಂಡಿರ್ಲಿಲ್ಲ ಸ್ಟಾರ್ಟಿಂಗ್ ಡೇಸ್ ನೋಡ್ತಾ ಇರುವಾಗ. ಸೊ ಈಗ ಎಲ್ಲ ಧಾರವಾಹಿಯಲ್ಲೂ ಏನಾಗುತ್ತೆ ಅಂತಂದ್ರೆ, ಈ ಮೂರು ಜನ ಮಕ್ಕಳು ಒಂದೇ ಮಕ್ಕಳು ಮದ್ವೆ ಮಾಡಿಬಿಡೋದು, ಇನ್ನ ಎರಡು ಪಾತ್ರಗಳು ಆದಷ್ಟು ಡಿಮ್ ಆಗ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಇದ್ರಲ್ಲಿ ಹಂಗ ಆಗ್ಲಿಲ್ಲ, ಚೆನ್ನಾಗಿ ತೂಗಿಸ್ಕೊಂಡು ಹೋಯ್ತು ಪೂರ್ವಿ ಪಾತ್ರ. ಅಂಡ್ ಅದನ್ನ ನೀವು ಚೆನ್ನಾಗಿ ನಿಭಾಯಿಸಿರಲಿಲ್ಲ. ಸೊ ನೆಕ್ಸ್ಟ್ ಪೂರ್ವಿ ಇವಾಗ ಈ ಮನೆಯಲ್ಲಿ ನಂದನ್ ಅವರ ಹೆಂಡತಿ ಆಗಿ ಅಂತ ಅನ್ಕೊಳ್ಳೋಷ್ಟು ಹೆಂಡತಿ ಆಗೂ ಕಾಣಲ್ಲ, ಅದರ ಎಲ್ಲ ಮಿಕ್ಸ್ಡ್ ಎಮೋಷನ್ಸ್ ಪೂರ್ವಿ ಈಗ. ಸೊ ಹೇಗ್ ಹೋಗ್ತಿದೆ ನಿಮ್ ಪಾತ್ರ? ಫಸ್ಟಿಂದ ಹೇಳೋದಾದರೆ, ನೀವು ಅಂದ್ಕೊಂಡಾಗೆ ಪ್ರತಿ ಸಲನೂ ಇಬ್ಬರು ಇದ್ದರೆ ಇವ್ರು ಮೇಯ್ನು, ಇವ್ರು ಸೆಕೆಂಡು, ಅಥವಾ ಇವ್ರು ವಿಲನ್ ಆಗ್ತಾರೆ, ಇಲ್ಲ ಇವರು ಸೆಕೆಂಡ್ ಹೀರೋಯಿನ್ ಅನಿಸುತ್ತೆ, ಈ ಥರ ಎಲ್ಲ ಗೆಸ್ ಮಾಡಿಬಿಡ್ತಾರೆ ಜನ. ಬಟ್ ನಮ್ಮ ಸೀರಿಯಲ್ಸ್ ಶುರುವಿಂದನೂ ಯಾವುದೂ ಗೆಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸಡನ್ನಾಗಿ ಪೂರ್ವಿ ಮದುವೆ ಆಗಿದ ತಕ್ಷಣ ಇದೇನಿದು ಅಂದ್ಕೊಂಡೇ ಇಲ್ಲ, ತಂಗಿ ಮದುವೆ ಆಗೋದ್ಲ, ತಂಗಿಗೆ ಮದುವೆ ಮಾಡಿಸ್ಬಿಟ್ರ ಅನ್ನೋದೇ ಒಂದು ಬಿಗ್ ಶಾಕ್ ಆಯಿತು. ಅದಾದಮೇಲೆ ಈಗ ಅಮ್ಮಾಜಿಗೆ ರಿವೀಲ್ ಆಯಿತು, ಅಮ್ಮಾಜಿ ನೋಡಿದ್ರೆ ಪೂರ್ವಿನೇ ಸೊಸೆ ಅಂತ ಒಪ್ಕೋತಾ ಇದ್ದಾರೆ, ಇನ್ನೊಂದು ಶಾಕು. ಈಗ ಹೋಗ್ತಾ ಹೋಗ್ತಾ ನೀವು ನೋಡ್ತಿರ್ಬೋದು ಪೂರ್ವಿಗೆ ಸ್ವಲ್ಪ ನಂದನ್ ಅವರು ಗಂಡ ಅನ್ನೋದು ಬರ್ತಾ ಇದೆ ಫೀಲಿಂಗು. ಅಂದರೆ ತಾಳಿ ಕಟ್ಟಿದಾನೆ, ನಾನು ತಾಳಿ ತೆಕ್ಕೊಡ್ತೀನಿ ಅಂತ ಎಷ್ಟೇ ಹೇಳಿದ್ರು ಆಗ ಅವಳು ಪದ್ಮಿನಿ ಬೇಡ ಅಂದ್ಲು, ಅಕ್ಕ ಬೇಡ ಅಂದ್ಲು. ಈಗ ಓಕೆ, ಅವ್ರು ಒಂದಾಗೋ ಟೈಮ್ಗೆ ಪೂರ್ವಿಗೆ ಇಷ್ಟ ಇಲ್ಲ ತಾಳಿ ತೆಕ್ಕೊಡೋಕೆ. ಅಂದರೆ ಏನಂತಾರೆ, ಒಂದು ಬೇಕು ಅಂದಾಗ ಸಿಗಲ್ಲ, ತಗೋ ಅಂದಾಗ ಅವ್ರು ಇಸ್ಕೊಳ್ಳಲ್ಲ. ಸೊ ಆ ರೀತಿಯಾಗಿ ಒಂದು ಏನೋ ಕನ್ಫ್ಯೂಷನ್ನು, ಜನರು ಏನಾಗ್ಬೋದು ಏನಾಗ್ಬೋದು ಅಂತ ತುಂಬಾ ಕ್ಯೂರಿಯಾಸಿಟಿ ಇದೆ. ನಮಗೂ ಅಷ್ಟೇ, ನಾವು ಆ್ಯಕ್ಟ್ ಮಾಡ್ತಿರುವಾಗ ಏನಾಗುತ್ತೆ ನೆಕ್ಸ್ಟ್ ಸೀನ್ ಪೇಪರ್ ಏನು ಬರ್ತಾ ಇದೆ, ಎವ್ರಿ ಡೇ ಬಂದಾಗಲೂ ಕೇಳ್ತಾ ಇರ್ತೀವಿ ಸರ್ ಏನಾಯಿತು ನೆಕ್ಸ್ಟ್ ಏನಂತೆ ನೆಕ್ಸ್ಟ್ ಏನಂತೆ ಅಂತ ನಮಗೆ ಕ್ಯೂರಿಯಾಸಿಟಿ ಇರುತ್ತೆ. ಸೊ ತುಂಬ ಎಂಜಾಯ್ ಮಾಡ್ಕೊಂಡಂತೂ ನಾನು ಶೂಟಲ್ಲಿ ಎಲ್ಲರೂ ಅಷ್ಟೇ ತುಂಬ ಎಂಜಾಯ್ ಮಾಡಿಕೊಂಡು ಮಾಡ್ತಾ ಇದ್ವಿ. ಇವಾಗ ಸ್ವಲ್ಪ ಅಮ್ಮಾಜಿ ಕಡೆಯಿಂದ ಒಂದು ಸ್ಟ್ರಾಂಗ್ ಸಪೋರ್ಟ್ ಸಿಗ್ತಿದೆ. ಸೊ ಅಂದ್ರೆ ಅವರು ಕೂಡ ಒಂದು ಅರ್ಥದಲ್ಲಿ ಯೋಚನೆ ಮಾಡಿದಾಗ, ಈಗ ದಾಳಿ ಕಟ್ಟಿರೋದು ನಂದನ ಆಗಿರೋದ್ರಿಂದ ಪೂರ್ವೇನೇ ನಮ್ಮನೆ ಸೊಸೆ ಅಂತ ಅವರೊಂದು ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ಅಂಡ್ ಈ ಮನೆ ಎರಡನೇ ಮಗನು ಕೂಡ ತುಂಬ ಅದ್ಭುತವಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಅಮ್ಮಾಜಿಗೆ. ಸೊ ಇಬ್ರು ಸೇರ್ಕೊಂಡು ನಿಮ್ಮನ್ನ ಈ ಮನೇಲಿ ಉಳಿಸ್ಕೊಂಡು ಪದ್ಮಿನಿ ಅವ್ರನ್ನ ಆದಷ್ಟು ಬೇಗ ಮನೆಯಿಂದ ಕಳಿಸ್ಬೇಕು ಅನ್ನೋಂಥದ್ದು ಏನ್ ಟ್ರ್ಯಾಕ್ ಹೋಗ್ತಾ ಇರೋದು. ಸೊ ಈಗ ಆಷಾಢ ಅಂತ ಒಂದು ಟ್ರ್ಯಾಕ್ ನ ಹಿಡ್ಕೊಂಡು ಪದ್ಮಿ ಅವರು ಸರಿ ಆ ಮನೆಯಲ್ಲಿ ಇದ್ದಾರೆ, ಇಲ್ಲಿದ್ದೀರಾ ನೀವು, ನಂದನಗೋಸ್ಕರ ವ್ರತ ಮಾಡೋದಾಗಿರ್ಬೋದು, ಅಮ್ಮಾಜಿ ಅವ್ರ ಮಾತು ಕೇಳ್ಕೊಂಡು ಸ್ವಲ್ಪ ಪ್ರೇರಣೆ ಆಗ್ತಾ ಇದ್ದೀರಾ. ಅದು ಪ್ರೀತಿ ಅಲ್ಲ, ಬಟ್ ಅದೊಂದು ತಾಳೆ ಬಿದ್ದಿರೋ ಕಾರಣದಿಂದ ಹಂಗ ಆಗ್ತಾರಂತ ಭಾವನೆ ಅಂತ. ಸೊ ಪೂರ್ವಿ ನಿಜವಾಗ್ಲೂ ನಂದನ್ ಅವ್ರನ್ನ ಒಪ್ಕೋತಾರ ಅಮ್ಮಾಜಿ ಅವ್ರ ಕಾರಣದಿಂದಾಗಿ ಅಥವಾ ಅವ್ರ ಪುಷ್ ಸಿಗ್ತಿರೋದ್ರಿಂದಾಗಿ? ಅಂದ್ರೆ ಈಗ ಪೂರ್ವಿಗೆ ಯಾರ ಮೇಲೂ ಪ್ರೀತಿ ಇಲ್ಲ, ಶಿ ಇಸ್ ಎಂಪ್ಟಿ ಏನಂತಾರೆ ಒಂದು ಮಡಕೆ ಥರ. ಅಮ್ಮಾಜಿ ಏನು ತುಂಬ್ತಾ ಇದ್ದಾರೋ ಅವಳು ತುಂಬ್ಕೋತಾ ಇದ್ದಾಳೆ. ಸೊ ತಲೆಯಲ್ಲಿ ಹೌದು, ಅವ್ರು ಹೇಳ್ತಿರೋದು ಕರೆಕ್ಟು, ಎರಡು ವೇ ಅಲ್ಲೂ ಥಿಂಕ್ ಮಾಡ್ಬೋದು. ಈಗ ತಾಳಿನೂ ಇಂಪಾರ್ಟೆಂಟ್ ಆಗುತ್ತೆ, ಪ್ರೀತಿನೂ ಇಂಪಾರ್ಟೆಂಟು. ಈಗ ತುಂಬ ಮಾಡ್ರನ್ ಆಗಿದ್ದೀವಿ ನಾವು ಅಂತ ತಾಳಿನ ಬಿಡೋಕ್ಕಾಗಲ್ಲ. ಸರಿ, ಪ್ರೀತಿನೇ ಇದು ಮಾಡೋಣ ಅಂದರೆ ತಾಳಿ ಕಟ್ಟಿರೋದು ಏನಕ್ಕೆ, ನಮ್ಮ ಇಂಡಿಯನ್ ಕಲ್ಚರ್ ಏನಾಗುತ್ತೆ. ಸೊ ಹೆಂಗಾಗಿದೆ ಅಂದರೆ ಒಂಥರ ಸಿಕ್ಕು ಬಿಡ್ಸೋಕ್ಕಾಗ್ತಾ ಇಲ್ಲ. ಸೊ ಜನರು ತಲೆಯಲ್ಲೂ ಪಾಪ ಎಷ್ಟು ಜನ ಟೆನ್ಷನ್ ಆಗಿ ಬಿ ಪಿ ಬಂದ್ಬಿಟ್ಟಿದ್ದೀವಿ ಗೊತ್ತಿಲ್ಲ ನನಗೆ. ಸಿಕ್ಕವರೆಲ್ಲ ಹೇಳ್ತಾರೆ ಅಪ್ಪ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ, ಮದುವೆ ಟೈಮಲ್ಲಂತೂ ತುಂಬಾ ಟೆನ್ಷನ್ ಆಗಿಬಿಟ್ಟಿದ್ವಿ ಎಲ್ಲರೂ. ಈಗ ಅಂದರೆ ಜನರನ್ನ ಹಿಡಿದಿಟ್ಕೊಂಡಿದೆ ಅನ್ನೋದು ಒಂದು ತುಂಬಾ ಖುಷಿ ಆಗ್ತಾ ಇದೆ. ಏನಾಗುತ್ತೆ ಗೊತ್ತಿಲ್ಲ, ಈ ಪೂರ್ವಿ ತಲೆಯಲ್ಲಿ ತುಂಬ್ತಾ ಇದೆ ಗಂಡ ಅನ್ನೋದು, ತಾಳಿ ಅನ್ನೋದು. ಹೌದು, ಇಷ್ಟು ದಿನ ಇರಲಿಲ್ಲ, ಬಟ್ ಎಷ್ಟು ದಿನ ತಾನೇ ಏನು ಖಾಲಿ ಇರೋಕ್ಕಾಗತ್ತೆ, ಏನೋ ಒಂದು ತುಂಬಲೇಬೇಕಲ್ಲ ತಲೆಯಲ್ಲಿ. ಸೊ ದೊಡ್ಡವ್ರು ಹೇಳ್ತಿರೋದು ಕರೆಕ್ಟು ಅಂತ ಅನ್ನಿಸ್ತಾ ಇದೆ ಪೂರ್ವಿಗೆ. ಸೊ ಒಂದು ಪಾಯಿಂಟಲ್ಲಿ ಪೂರ್ವಿ ಮೇ ಬಿ ಚೇಂಜ್ ಆಗ್ತಾಳೆ ಅನಿಸುತ್ತೆ, ಗೊತ್ತಿಲ್ಲ. ಪೂರ್ವಿಗೂ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ, ನೋಡಬೇಕು. ನಿಮ್ಮನ್ನೇ ತಾಳಿ ಕಟ್ಟಿದೀನಿ ಅಂತ ಎಲ್ಲ ಗೊತ್ತಾದ್ಮೇಲೂ ಪದ್ಮಿನಿ ಅವ್ರನ್ನ ಬಿಟ್ಕೊಡದೆ ಪ್ರೀತಿ ಮಾಡ್ತಿದ್ದಾರೆ. ಸೊ ಅವ್ರ ಮೇಲೆ ಇರೋ ಪ್ರೀತಿ ಅಂತೂ ಕಮ್ಮಿ ಆಗಲ್ಲ, ನಿಮ್ಮೇಲೆ ತಿರುಗೋ ಚಾನ್ಸಸ್ ಬಹಳ ಕಮ್ಮಿನೇ ಹಂಗ ನೋಡಿದ್ರೆ. ಬಟ್ ನೀವೇನಾದ್ರೂ ಈ ಮಧ್ಯೆ ಅದು ವಿಲನಿಶ್ ಆಗಿ ಟರ್ನ್ ಆಗೋ ಸಾಧ್ಯತೆ ಇದೆಯಾ ನಿಮ್ ಪಾತ್ರಕ್ಕೆ? ಅವ್ರ ಹತ್ರ ಆ ಕಡೆ ಪ್ರೀತಿ ತೋರಿಸಿದಷ್ಟು ನಿಮ್ಗೆ ನಿಮ್ಮ ತಾಳಿ ನೋಡ್ಕೊಂಡು ಅಥವಾ ನಿಮ್ಗೆ ತಾಳಿ ಕಟ್ಟಿಸ್ಕೊಂಡಿರೋ ಉದ್ದೇಶಕ್ಕೆ ಅವ್ರ ಮೇಲೆ ಏನಾದ್ರೂ ಬೇಸರ ಮಾಡ್ಕೊಳ್ಳೋದು ಅಥವಾ ಅವ್ರ ಮೇಲೆ ಏನಾದ್ರೂ ಒಂದು
ಈಗ ನನ್ನ ಅಕ್ಕನಿಂದಾಗಿ ಭುವನ್ ಸಾರಿ ಮ್ಯಾಮ್ ನಂದನ್ ಅವರು ದೂರ ಆಗ್ತಿದ್ದಾರೆ ಅಂತ ಅನ್ಸೋದಕ್ಕೆ ಏನಂತರ ಒಂದು ವಿಲನಿಶ್ ತರ ಏನಾದರೂ ತಿರುಗೋ ಚಾನ್ಸಸ್ ಇದೆ ಎಸ್ ಎಲ್ಲರೂ ಅದೇ ಅನ್ಕೊಂಡಿರ್ತಾರೆ ಮೇಬಿ ಫುಲ್ ವಿಲನ್ ಆಗಿಬಿಡ್ತಾಳೆ ಪೂರ್ವಿ ಏ ನನಗೆ ನಂದನ್ ಅಂತ ಪದ್ಮಿನಿಗೆ ಆವಾಜ್ ಎಲ್ಲ ಹಾಕ್ತಾಳೆ ಅಂತ ಮೇಬಿ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಬಟ್ ಇಲ್ಲೂ ಕೂಡ ನಮ್ಮ ಡೈರೆಕ್ಟರ್ ಸರ್ ನಮ್ಮ ರೈಟರ್ ಎಲ್ಲರೂ ಸೇರ್ಕೊಂಡು ನೀವು ಅನ್ಕೊಂಡಂಗಂತೂ ಖಂಡಿತವಾಗ್ಲೂ ಆಗಲ್ಲ ಏನೋ ಒಂದು ಟ್ವಿಸ್ಟ್ ಇದೆ ಬಿಕಾಸ್ ಪೂರ್ವಿ ಚೇಂಜ್ ಆಗೋವಾಗಲೇ ನಿಮಗೆ ಗೊತ್ತಾಗುತ್ತೆ ಮುಂದಿನ ಎಪಿಸೋಡ್ಗಳಲ್ಲಿ ನೋಡ್ತೀರಾ ಯಾಕೆ ಚೇಂಜ್ ಆಗ್ತಿದ್ದಾಳೆ ಅವಳು ಗೊತ್ತು ನಂದನ್ ಅಷ್ಟು ಪ್ರೀತಿ ಮಾಡ್ತಿದ್ದಾನೆ ಅಕ್ಕನ್ನ ನನ್ನ ಇಷ್ಟಪಡ್ತಾನ ಪಡ್ಲಿ ಬಿಡ್ಲಿ ಒಂದು ಏನೋ ಒಂದು ಅವಳಿಗೆ ಮೋಟಿವೇಟ್ ಆಗುತ್ತೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಕಮಿಂಗ್ ಎಪಿಸೋಡ್ಸಲ್ಲಿ ಒಂದು ಡಿಸಿಷನ್ ತೊಗೊಂಡೇ ಅವಳು ಈ ರೀತಿ ಚೇಂಜ್ ಆಗ್ತಾಳೆ ಯಾಕೆ ಅವಳು ಚೇಂಜ್ ಆದಳು ಚೇಂಜ್ ಆಗೋ ಕಾರಣಗಳು ತುಂಬ ಸಿಗುತ್ತೆ ಅವಳಿಗೆ ತುಂಬ ರೀಸನ್ಸ್ಗಳು ಸಿಗುತ್ತೆ ಹೋಗ್ತಾ ಹೋಗ್ತಾ ನೀವು ನೋಡಿ ಇವಾಗ ತಾಳಿ ಒಬ್ಬರು ಕಟ್ಟಿದ್ದಾರೆ ಅಂದರೆ ಅವ್ರನ್ನ ಗಂಡ ಅನ್ಕೊಳ್ಳೋದಲ್ಲಿ ತಪ್ಪಿಲ್ಲ ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಇಲ್ಲ ತಾಳಿ ತೆಕ್ಕೊಟ್ಬಿಡಿ ಈಗ ಎಲ್ರಿಗೂ ಗೊತ್ತಾದ ಮೇಲೆ ತಾಳಿ ಒಬ್ಳು ಕಟ್ಟಿಸ್ಕೊಂಡಿದ್ದಾಳೆ ಅದನ್ನು ತೆಕ್ಕೊಟ್ಬಿಟ್ಟು ಇನ್ನೊಬ್ಬನ ಮದುವೆ ಆಗೋದು ಕಷ್ಟ ಆಗುತ್ತೆ ಸೊ ಏನಂದರೆ ಎಲ್ಲ ಕನ್ಫ್ಯೂಷನ್ ಸ್ಟೇಟಲ್ಲೇ ಇದೆ ಬಟ್ ಪೂರ್ವಿ ಏನಂತ ಅಂದರೆ ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ ಅವಳು ತುಂಬ ಎಕ್ಸ್ಪೀರಿಯನ್ಸ್ಗಳಾಗುತ್ತೆ ಹೋಗ್ತಾ ಹೋಗ್ತಾ ತುಂಬ ಉದಾಹರಣೆಗಳು ಎಕ್ಸಾಂಪಲ್ಸ್ಗಳು ಸಿಗುತ್ತೆ ಅವಳಿಗೆ ಅದರಿಂದ ಅವಳು ಓಕೆ ನನ್ನ ಪ್ರಯತ್ನ ನಾನು ಬಿಡಬಾರ್ದು ಯಾವುದನ್ನು ಟ್ರೈ ಮಾಡದೆ ಬಿಡಬಾರ್ದಲ್ಲ ಸೊ ಒಂದು ನನ್ನ ಪ್ರಯತ್ನ ನಾನು ಮಾಡೋಣ ಅನ್ನೋ ರೀತಿಯಲ್ಲೇ ಅವಳು ಚೇಂಜ್ ಆಗ್ತಾಳೆ ಅದು ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ